ಹೋರಾಟಕ್ಕೆ ಹೊನ್ನಾಳಿ ಮತ್ತು ನಾಯಕಿ ತಾಲೂಕಿನ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟಕ್ಕೆ ಸೈನಿಕರ ಮತ್ತು ಅವರ ತಾಯಿಯ ಮೇಲೆ ಹಲ್ಲೆ ಮಾಡಿದ ರೌಡಿ ಶೀಟರ್ಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ತಿಂಗಳ 14ನೇ ತಾರೀಕಿನಂದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ನೀಲಗಲ್ಲೆಂಬ ಗ್ರಾಮದಲ್ಲಿ ಹಾಲಿ BSF ನಲ್ಲಿರುವಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿರುವಂತಹ ಒಬ್ಬ ಯೋಧ ರಜಕ್ಕಾಗಿ ಬಂದಿರ್ತಾನೆ. ಆಗ ಒಂದು ಸಣ್ಣ ಕಾರಣಕ್ಕೋಸ್ಕರ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ನಡೆಯುತ್ತೆ. ಆ ಜಗಳದ ಮಧ್ಯೆ ಅವರೇ ಊರಿನವರಾದಂಥ ಪ್ರಮುಖವಾದರು ಸುಮಾರು 15-20 ಜನನ ಕರ್ಕೊಂಡ್ಬಂದು ಅವರ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆ ಹಲ್ಲೆಯನ್ನು ತಡ್ಕೊಳ್ಳಾರ್ದೆ ಅವ್ರ ತಾಯಿ ಬಿಡಿಸ್ಕೊಳಕ್ಕೆ ಬಂದಾಗ ಅವ್ರ ತಾಯಿ ಮೇಲೆ ಸಹ ಹಲ್ಲೆಯನ್ನು ಮಾಡಿ ಆ ಹಲ್ಲೆಯಲ್ಲಿ ಅವರ ತಾಯಿ ಹತರಾಗಿದ್ದಾರೆ. ಅಂದರೆ ಅವರ ಹೊಡೆತದಿಂದ ಅವರ ತಾಯಿ ತೀರ್ಕೊಂಡಿದ್ದಾರೆ. ಇದು ಎಂಥ ದೊಡ್ಡ ದುರಂತ. ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ಬಾರ್ಡರ್ಲ್ಲಿರುವಂಥ ಒಬ್ಬ ಯೋಧ ರಜಕ್ಕಾಗಿ ಏನೋ ಒಂದು ಶಾಂತಿ ಕಾಲದಲ್ಲಿ ಅವರು ದಿನ ತಮ್ಮ ಕುಟುಂಬದ ಜೊತೆಗೆ ದಿನಗಳನ್ನು ಬಂದಿರ್ತಾರೆ. ಅಂಥ ಸಮಯದಲ್ಲಿ ಅವರನ್ನು ಕೆದಕಿ ಅವರ ಮೇಲೆ ಹಲ್ಲೆ ಮಾಡಿದಲ್ಲದೆ ಅವರ ತಾಯಿಯನ್ನು ಸಹ ಹತ್ಯೆ ಮಾಡಿದ್ದಾರೆ. ಆ ಹತ್ಯೆಯನ್ನು ಖಂಡಿಸಿ ಅಲ್ಲಿ ಠಾಣೆಯಲ್ಲಿ ಹೋಗಿ ಕೇಸನ್ನು ದರ್ಜ್ ಮಾಡಿದಾಗ ಅದು FIR ಆಗಿರೋದಿಲ್ಲ. ಆದರೆ ಅಲ್ಲಿ ಜನ ಸಹ ಯಾವುದು ಯಾವ ಕಾರಣಕ್ಕೂ ಹಿಂದೆ ಸರಿದೆ ಅವರ ತಾಯಿಯ ಶವವನ್ನು ಯಾರು ಹಲ್ಲೆ ಮಾಡಿದ್ದಾರೋ ಅವರ ಮನೆ ಮುಂದೆ ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಆ ಪ್ರತಿಭಟನೆಯ ಒಂದು ವಾತಾವರಣವನ್ನು ನೋಡಿಬಿಟ್ಟು ಅವ್ರ ಮೇಲೆ ಆ್ಯಕ್ಷನ್ನು ತಗೊಳೋಕ್ಕೋಸ್ಕರ ಅವರು FIR ಮಾಡ್ತಾರೆ. ಅದರ ನಂತರ ಸುಮಾರು ಜನಗಳನ್ನು ಬಂಧಿಸಬೇಕಾಗಿತ್ತು, ಅದು ಬಂಧಿಸಿಲ್ಲ. ಸಂಬಂಧಪಟ್ಟವ್ರು ಯಾರು ಮುಖ್ಯ ಆರೋಪಿ ಇದ್ದಾರೆ ಅವರನ್ನು ಬಿಟ್ಟಿದ್ದಾರೆ. ದಯವಿಟ್ಟು ಆ ಒಂದು ಮುಖ್ಯ ಆರೋಪಿಯನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕನ್ನೋದು ನಮ್ಮ ಮುಖ್ಯ ಉದ್ದೇಶ. ಯಾಕೆಂದರೆ ಇಂತಹ ಸಮಸ್ಯೆಗಳು ಭಾಳ ನಡೀತಾ ಇದ್ದಾವೆ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೀವಿ ಮೊದಲೆಲ್ಲ, ಈಗ ನೋಡಿದರೆ ಇದು ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದು ಒಂದು ನಮಗೆ ಒಂದು ಭಾಷೆ ಆಗ್ತಾ ಇದೆ. ಮೊದಲೆಲ್ಲ ಕೇಳ್ತಿದ್ವಿ UP Bihar ಅಲ್ಲಿ ಈ ಥರದ ಗುಂಡಾಗತಿ ಹೊರದಾಟ ದೌರ್ಜನ್ಯಗಳನ್ನು. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಹ ಇದು ತುಂಬಿ ತುಳುಕಾಡ್ತಾ ಇದೆ. ಸೇನೆಯಲ್ಲಿ ಇರುವಂತಹ ಸೈನಿಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರನ್ನ ಕೊಲೆ ಮಾಡ್ತಾ ಇದೆ. ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಬೇರೆಂತಿಲ್ಲ ಅಂತಂದೇಳಿ ನಿಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಈ ಮೂಲಕ ತಪ್ಪಿಸ್ಟರನ್ನು ಬಂಧಿಸಿ ಅವರಲ್ಲಿ ಅವ್ರಿಗೆ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಈ ಮೂಲಕ ಮಾಡ್ಕೊತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಮಾತಾ ಕಿ ಜೈ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಸೈನಿಕರ ಮೇಲೆ ಹಲ್ಲೆ ಮಾಡಿದ ರೌಡಿ ಸೀಟರ್ಗೆ ಧಿಕ್ಕಾರ ಧಿಕ್ಕಾರ. ಸೈನಿಕರ ಮೇಲೆ ಹಲ್ಲೆ ಮಾಡಿದ ರೌಡಿ ಸೀಟರ್ಗೆ ಧಿಕ್ಕಾರ ಧಿಕ್ಕಾರ. ವಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಸೈನಿಕರ ಹೋರಾಟಕ್ಕೆ ಜೈ ಭಾರತ. ಸೈನಿಕರ ಹೋರಾಟಕ್ಕೆ ಜೈ ಭಾರತ. ಬೇಕೇ ಬೇಕು ಜಯ ಬೇಕು ಬೇಕೇ ಬೇಕು ಜಯ ಬೇಕು. ಸೈನಿಕರ ಮೇಲೆ ಹಲ್ಲೆ ಮಾಡಿದ ರೌಡಿ ಸೀಟರ್ಗೆ ಧಿಕ್ಕಾರ ಧಿಕ್ಕಾರ. ಸೈನಿಕರ ಮೇಲೆ ಹಲ್ಲೆ ಮಾಡಿದ ರೌಡಿ ಸೀಟರ್ಗೆ ಧಿಕ್ಕಾರ ಧಿಕ್ಕಾರ. ವಂದೇ ಮಾತರಂ ವಂದೇ ಮಾತರಂ.